ಇನ್ನು ನಾಡಗೀತೆಯ ಸಾಲುಗಳನ್ನು ತಿರುಚಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅಪಮಾನಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದ ರೋಹಿತ್ ಚಕ್ರ ಚಕ್ರತೀರ್ಥ ಅವರ ವಿರುದ್ಧ ಕ್ರಮಕ್ಕೆ ಒತ್ತಡ ಹೆಚ್ಚಾಗ್ತದೆ ಹೀಗಾಗಿ ವಿವಾದಿತ ಪೋಸ್ಟ್ನ ಮೂಲ ಹುಡುಕುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಈ ಸಂಬಂಧ ಮಾಹಿತಿ ನೀಡುವಂತೆ ಫೇಸ್ಬುಕ್ಗೆ ಸಿಐಡಿ ಮನವಿ ಕೂಡ ಮಾಡಿದೆ ಕಳೆದ ವಾರ ಪಠ್ಯಪುಸ್ತಕ ಸಂಘದ ವ್ಯವಸ್ಥಾಪಕ ನಿರ್ದೇಶಕ ಮಾದೇಗೌಡ ಸೈಬರ್ ಕ್ರೈಮ್ಗೆ ದೂರು ಕೊಟ್ಟಿದ್ದರು ಈ ಕುರಿತು ಕಳೆದ ತಿಂಗಳೇ ಸ್ಪಷ್ಟನೆ ಕೊಟ್ಟಿದ್ದ ಗೃಹ ಸಚಿವರು ಇದರಲ್ಲಿ ರೋಹಿತ್ ಚಕ್ರತೀರ್ಥ ಅವರು ತಪ್ಪಿಲ್ಲ ಅವರು ಪೋಸ್ಟ್ ಹಂಚಿಕೊಂಡಿದ್ದಾರೆ ಅಷ್ಟೇ ಎರಡ್ ಸಾವಿರದ ಹದಿನೇಳರಲ್ಲೇ ಬಿ ರಿಪೋರ್ಟ್ ಕೂಡ ಆಗಿದೆ ಅಂತ ಹೇಳಿದರು ಹಾಂ ಆಗಿರ್ಬೋದು ಬಟ್ ಈಗ ನನ್ನ ಪ್ರಾಬ್ಲಮ್ಮು ಈ ಹತ್ರ ಆಗಿರೋದು ಪೋಸ್ಟ್ ಇರುತ್ತಾ ಒರಿಜಿನಲ್ ಇನ್ನು ಡೌಟ್ ಇಟ್ ಇದು ಗೊತ್ತಿಲ್ಲ ನನಗೆ ಟೆಕ್ನಿಕಲಿ ತಾಂತ್ರಿಕವಾಗಿ ಅದಕ್ಕೆ ಸಿಗತ್ತಾ ಐಡಿಯಾ ಇಲ್ಲ ಎರಡನೇದು ಇದರಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಈಗ ಅವ್ರ ತಪ್ಪು ಸರಿ ಪ್ರಶ್ನೆ ಬೇರೆ ಅದು ಸಿಕ್ಕದೇ ಇದ್ರೆ ಮೂಲ ಯಾರದ್ದು ಅಂತ ದೆನ್ ಕ್ರಮ ತೊಗೊಳಕ್ಕೆ ಹೋದ್ರೆ ನೀವು ಏನಾಗುತ್ತೆ ಕಾನೂನು ಪ್ರಕಾರ ನಾನು ಹೇಳ್ತಾ ಇದ್ರೆ ಹೆಂಗೆ ತಗೊಳ್ಕೊಂಡ್ಬಿಡ್ತಾರೆ ಅಂತಂದರೆ ಒಂದು ಸರಿ ಇದೇ ಇನ್ವೆಸ್ಟಿಗೇಷನ್ ಮಾಡಿ ಬಿರಿಪೋರ್ಟ್ ಹಾಕೊಂಡಿದ್ದೀರಿ ಹಾಂ ಮತ್ತೆ ಸಲ ಹಾಂ ಇನ್ನೊಂದು ಸರಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನಿಗೆ ನೀವು ಇಟ್ಸ್ ಕೋರ್ಟ್ಸ್ ಮೇ ನಾಟ್ ಟೇಕ್ ಇಟ್ ಸುಲಭವಾಗಿ ತೊಗೊಳ್ಲಿಕ್ಕಿಲ್ಲ ಕೋರ್ಟ್ಗಳು ಅದನ್ನು ನೀವು ಅರೆಸ್ಟ್ ಮಾಡಿ ಅಂತ ಹೇಳ್ತಿದ್ರಿ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತ ನಾನೇನು ಹೇಳಿಲ್ಲ ಅರೆಸ್ಟ್ ಮಾಡ್ಕೋಬೋದು ಬೇಕಾರೆ ಬಟ್ ಅರೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಬೇಲ್ ಕೊಟ್ಬಿಡ್ತಾರೆ ಹಾಂ ಇಮಿಡಿಯೇಟ್ಲಿ ಕೊಟ್ಬಿಡ್ತಾರೆ ಯಾಕಂದರೆ ಎರಡು ಸಾವಿರದ ಹದಿನೇಳರಲ್ಲಿ ರಿಪೋರ್ಟ್ ಆಗಿರೋದ್ರಿಂದ ಇದು ಒಂದು ಸರಿಗೆ ಅದು ಇನ್ವೆಸ್ಟಿಗೇಟ್ ಮಾಡಿ ನೋಡಿ ಯು ಕಾಂಟ್ ಪನಿಷ್ ಎ ಪರ್ಸನ್ ಫಾರ್ ದಿ ಟೂ ಟೈಮ್ಸ್ ಫಾರ್ ಎ ಸೇಮ್ ಕ್ರೈಮ್ ಅಂತ ಒಬ್ಬ ವ್ಯಕ್ತಿಯನ್ನು ಎರಡು ಬಾರಿ ಒಂದೇ ಅಪರಾಧಕ್ಕೆ ನೀವು ಶಿಕ್ಷೆ ಕೊಡೋಕ್ಕೆ ಬರಲ್ಲ ಅಂತಿದೆ ಹಾಗಾಗಿ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ